ಅದೆಷ್ಟೋ ವಿಚಾರಗಳಿರುತ್ತೆ, ನಮಗೆ ಗೊತ್ತೇ ಇರಲ್ಲ. ಇನ್ ಕೆಲವು ವಿಷಯಗಳು ಗೊತ್ತಿದ್ರೂ ನೆನಪಿನ ಅಂಗಳದಲ್ಲಿ ಅದೆಲ್ಲೋ ಮಾಯವಾಗಿ ಹೋಗಿರುತ್ತೆ. ಮತ್ತೊಂದಷ್ಟು ವಿಷಯಗಳ ಬಗ್ಗೆ ಅರ್ಧಂಬರ್ಧ ತಿಳಿದಿರುತ್ತೆ. ಇಂತಹ ವಿಚಾರಗಳನ್ನು ಹೆಕ್ಕಿ ತೆಗೆದು ನಿಮ್ಮ ನೆನಪನ್ನು ತಾಜಾ ಮಾಡೋದು, ನಿಮ್ಮ ನಾಲೆಡ್ಜ್ನ ಹೆಚ್ಚಿಸೋದೇ ಈ ನಮ್ಮ ನಿಮಗಿದು ಗೊತ್ತಾ. ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ವಕೀಲರಾಗಬೇಕು ಅಂದರೆ, ಜಡ್ಜ್ ಆಗಬೇಕು ಅಂದರೆ, ಕಾನೂನು ಪದವಿ ಪಡೆದಿರಬೇಕು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರನೇ. ಅಂಥದ್ರಲ್ಲಿ ಕಾನೂನು ಪದವಿಯನ್ನು ಪಡೆಯದೇ ಇದ್ದರೂ ಒಬ್ಬ ವ್ಯಕ್ತಿ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಅನ್ನೋದು ನಿಮಗೆ ಗೊತ್ತಾ? ನಿಜ, ಜಸ್ಟಿಸ್ ಕೈಲಾಶನಾಥ್ ವಾಂಚು ಕಾನೂನು ಪದವಿಯನ್ನು ಪಡೆಯದೇ ಇದ್ದರೂ ಭಾರತದ ಸರ್ವೋಚ್ಚ ನ್ಯಾಯಾಲಯದ 10ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಈವರೆಗೂ ಕಾನೂನು ಪದವಿಯನ್ನು ಪಡೆಯದೆಯೇ ಈ ಸ್ಥಾನವನ್ನು ಅಲಂಕರಿಸಿದ ಏಕೈಕ ವ್ಯಕ್ತಿ ಜಸ್ಟಿಸ್ ಕೈಲಾಶನಾಥ್ ವಾಂಚು. ಇನ್ನು ಯಾರು ಈ ಜಸ್ಟಿಸ್ ಕೈಲಾಶನಾಥ್ ವಾಂಚು ಅಂತ ನೋಡ್ತಾ ಹೋದರೆ, 1903 ಫೆಬ್ರವರಿ 25 ಮಧ್ಯಪ್ರದೇಶದಲ್ಲಿ ಜಸ್ಟಿಸ್ ವಾಂಚು ಜನನ. ICS ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡಿದರು. 1924 ICS ಕ್ಲಿಯರ್ ಮಾಡಿ 2 UKಯಲ್ಲಿ ತರಬೇತಿಯನ್ನು ಪಡೆದಿದ್ರು. ICS ತರಬೇತಿಯಲ್ಲಿ ಕ್ರಿಮಿನಲ್ ಲಾ ಕುರಿತಂತೆ ಇವರು ಓದಿಕೊಂಡಿರ್ತಾರೆ. 1926 ಭಾರತಕ್ಕೆ ಮರಳಿ ಸಂಯುಕ್ತ ಪ್ರಾಂತ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಂದರೆ UP ಹಾಗೂ ಉತ್ತರಾಖಂಡ್ನಲ್ಲಿ ಅಸಿಸ್ಟೆಂಟ್ ಮ್ಯಾಜಿಸ್ಟ್ರೇಟ್, ಕಲೆಕ್ಟರ್, ನಂತರ ರಾಯ್ಬರೇಲಿಯ ಜಿಲ್ಲಾ ನ್ಯಾಯಾಧೀಶರಾಗಿ ಇವರು ನೇಮಕವಾಗ್ತಾರೆ. 1947 ಅಲಹಾಬಾದ್ ಹೈಕೋರ್ಟ್ನ ಕಾರ್ಯನಿರ್ವಾಹಕ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗ್ತಾರೆ. 1956 ಹೊಸದಾಗಿ ಸ್ಥಾಪನೆಗೊಂಡ ರಾಜಸ್ಥಾನ ಹೈಕೋರ್ಟ್ನ CJಯಾಗಿ ಕಾರ್ಯನಿರ್ವಹಿಸ್ತಾರೆ. 1967 ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗ್ತಾರೆ. ಅಂದಿನ CJಯಾಗಿದ್ದ ಸುಬ್ಬಾರಾವ್ ಅವರ ರಾಜೀನಾಮೆಯಿಂದ ಸ್ಥಾನ ತೆರವಾಗತ್ತೆ. ಆಗ CJಯಾಗಿ 10 ಕಾಲ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಇವರ ನಿವೃತ್ತಿಯ ಬಳಿಕ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿ ಜಸ್ಟಿಸ್ ಮೊಹಮ್ಮದ್ ಹಿದಾಯತ್ತುಲ್ಲಾ ಪದಗ್ರಹಣ ಮಾಡ್ತಾರೆ. ಆದರೆ ಭಾರತದ ನ್ಯಾಯಾಂಗದ ಇತಿಹಾಸದಲ್ಲಿ ಕಾನೂನು ಪದವಿಯನ್ನು ಪಡೆಯದೆಯೇ, ವಕೀಲಿಕೆಯನ್ನೂ ಮಾಡದೆ ಸುಪ್ರೀಂ ಕೋರ್ಟ್ನ CJI ಆಗಿದ್ದ ಮತ್ತು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆ ಮಾಡಿದವರೊಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಏಕೈಕ ಉದಾಹರಣೆ ಅಂದರೆ ಅದು ಜಸ್ಟಿಸ್ ಕೈಲಾಶನಾಥ್ ವಾಂಚು. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.